ಮನೆಯಲ್ಲಿ ಕಸಕ್ಕೆ ಎಸೆಯುವ ತೆಂಗಿನಕಾಯಿ ಚಿಪ್ಪು ಇದ್ರೆ ಸಾಕು ಮನೆಯಲ್ಲಿ ಒಂದೇ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಸೊಳ್ಳೆಗಳ ಓಡಾಟ ಬಂದು ಕೆಮಿಕಲ್ಗಳು ಏನೂ ಇಲ್ಲ ಬರೀ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಸೂಪರಾಗಿ ಸೊಳ್ಳೆಗಳನ್ನು ಓಡಿಸಬಹುದು ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಮನೆಯಲ್ಲೂ ಮಳೆಗಳಲ್ಲಿ ಒಂದು ಸಾಮಾನ್ಯವಾಗಿರೋ ಸಮಸ್ಯೆ ಅಂತಂದರೆ ಸೊಳ್ಳೆ ಕಾಟಕ್ಕೆ ನಾವು ನಾನಾ ರೀತಿಯ ಮ್ಯಾಟ್ಗಳನ್ನು ರಿಫ್ಲೆಂಟ್ಗಳನ್ನು ಹಾಗೆಯೇ ಸ್ಪ್ರೇಗಳನ್ನು ಬಳಸ್ತೀವಿ ಇದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಆದರೆ ನಾನಿವತ್ತು ಮನೆಯಲ್ಲೇ ಇರುವ ವಸ್ತುವಿನಿಂದ ಅದರಲ್ಲೂ ಬೇಡ ಅಂತ ಕಸಕ್ಕೆ ಎಸೆಯುವ ಚಿಪ್ಪಿನಿಂದ ಸುಲಭವಾಗಿ ಹೇಗೆ ಈ ಸೊಳ್ಳೆಗಳನ್ನು ಓಡಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದೆಲ್ಲ ಕಸಕ್ಕೆ ಎಸೆಯುವ ವಸ್ತುಗಳೇ ನೀವು ಸುಲಭವಾಗಿ ಇದರಿಂದ ಲಾಭನ ಪಡಿಬಹುದು ಇನ್ನು ಹಾನಿಕಾರಕ ಸ್ಪ್ರೇಗಳನ್ನು ಬಳಸೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಆದರೆ ಇದರಿಂದ ತುಂಬನೇ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಯಾವುದೇ ರೀತಿಯ ಹಾನಿ ನಮ್ಮ ಆರೋಗ್ಯಕ್ಕೆ ಆಗೋದಿಲ್ಲ ಬನ್ನಿ ಹಾಗಾದರೆ ಇದನ್ನ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಚಿಪ್ಪನ್ನು ತೊಗೋಬೇಕು ಇದಕ್ಕೆ ಈ ಈ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಸಿಪ್ಪೆನ ಹಾಕೊಳ್ಳಿ ಇವೆರಡೂ ಕೂಡ ನಡೆಯುತ್ತೆ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನ ನಾರನ್ನ ಹಾಕಬೇಕು ಇವೆಲ್ಲ ಎರಡನ್ನೂ ಚೆನ್ನಾಗಿ ಇರಿ ರೀತಿ ಸುಡಬೇಕು ಚಿಪ್ಪಿನಲ್ಲೇ ಸುಡಿ ಚಿಪ್ಪೇನೋ ಬರ್ನ್ ಆಗೋದಿಲ್ಲ ಸ್ವಲ್ಪನೇ ಸುಟ್ಕೊಂಡ್ರೆ ಸಾಕು ನೀವು ಸುಟ್ಟಿದ ತಕ್ಷಣ ಈ ರೀತಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹೊಗೆನ ನೀವು ಪೂರ್ತಿ ಮನೆಗೆ ಹಿಡ್ಕೊಡ್ತಾ ಬರಬೇಕು ಅಂದರೆ ಹೊಗೆ ಕೊಡ್ತಾ ಬರಬೇಕು ಮನೆಗೆಲ್ಲ ನಾವು ಸಾಂಬ್ರಾಣಿ ಧೂಪಾನ ಹೇಗೆ ಹಚ್ತೀವಿ ನೋಡಿ ಅದೇ ರೀತಿ ಇಡೀ ಮನೆಗೆ ಈ ಹೊಗೆನ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವಂತಹ ಪವರ್ ಇರುತ್ತಲ್ಲ ಈ ಗಾರ್ಲಿಕ್ ಅಂದರೆ ಈ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆಯಲ್ಲಿರುವಂಥ ಶಕ್ತಿ ಏನಿದೆ ಅದು ಸೊಳ್ಳೆಗಳನ್ನು ಓಡಿಸೋದಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಏನಾಗುತ್ತೆ ಮನೆಯಲ್ಲಿರುವಂಥ ಸೊಳ್ಳೆ ಇರುತ್ತಲ್ಲ ಇದರ ಸ್ಮೆಲ್ಲಿಗೆ ಓಡಿ ಹೋಗುತ್ತೆ ಫಸ್ಟಿಗೆ ನೀವು ಕಿಟಕಿ ಬಾಗಿಲುಗಳನ್ನು ಓಪನ್ ಆಗಿಟ್ಟು ಈ ರೀತಿ ಮಾಡಿಕೊಳ್ಳಿ ಆಮೇಲೆ ಪೂರ್ತಿ ಮನೆಗೆ ಈ ರೀತಿ ಹೊಗೆ ಕೊಟ್ಟ ನಂತರ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಒಂದೇ ಒಂದು ಸೊಳ್ಳೆ ಕೂಡ ನಿಮ್ಮ ಮನೆಯಲ್ಲಿರೋದಿಲ್ಲ ಅಷ್ಟು ಶಕ್ತಿಶಾಲಿ ಇದು ತುಂಬಾ ಚೆನ್ನಾಗಿ ಇದು ಕೆಲಸ ಕೂಡ ಮಾಡುತ್ತೆ ಬರೀ ನೋಡಿ ಕಸಕ್ಕೆ ಎಸೆಯುವ ಚಿಪ್ಪು ಅಥವಾ ಬೆಳ್ಳುಳ್ಳಿ ಸಿಪ್ಪೆಯಿಂದ ಇಷ್ಟೆಲ್ಲ ನಾವು ಮಾಡ್ಬೋದು ಅಂತ ಅಂದರೆ ಸುಮ್ಮನೆ ಹಣ ಕೊಟ್ಟು ನಾವು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸನ್ನ ಯಾಕೆ ತೊಗೋಬೇಕಲ್ವಾ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು